ಗುಡ್ ಈವ್ನಿಂಗ್ ಧಾತುಗಳ ಆವರ್ತನೀಯ ವರ್ಗೀಕರಣ ಹೌದಾ ಟೆಂತ್ ಸ್ಟ್ಯಾಂಡರ್ಡನ್ನು ಏನಪ್ಪ ಅಂದರೆ ಚಾಪ್ಟ್ರಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ ಅಲ್ಲೊಂದು ಕಾನ್ಸೆಪ್ಟ್ ಉಳಿದಿತ್ತು ಅದರ ಎಕ್ಸ್ಪ್ಲೇಷನ್ ಇರಲಿಲ್ಲ ಯಾವುದಪ್ಪ ಅಂದರೆ ಹೊರ ಸಂಕ್ರಮಣ ಧಾತುಗಳು ಮತ್ತು ಒಳ ಸಂಕ್ರಮಣ ಧಾತುಗಳು ಅಂತ ಒಂದು ಕಾನ್ಸೆಪ್ಟ್ ಉಳಿದಿತ್ತು ಹಾಗಾದ್ರೆ ಯಾವ ಧಾತುಗಳು ಪರಮಾಣು ಇಲೆಕ್ಟ್ರಾನ್ಗಳನ್ನು ತಮ್ಮ ಪೂರ್ವಾಂತಿಮ ಕವಚವನ್ನು ಭಾಗಶಃ ಖಾಲಿ ಬಿಟ್ಟು ಹೊರಗಿನ ಕವಚವನ್ನು ಆಕ್ರಮಿಸ್ಕೊಳ್ತಾವ ಅಂತಹ ಧಾತುಗಳಿಗೆ ಸಂಕ್ರಮಣ ಅಥವಾ ಸಂಕ್ರಾಂತಿ ಅಥವಾ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ ಹಾಗಾದರೆ ಯಾವ ಧಾತುಗಳು ಪರಮಾಣುಗಳು ಎಲೆಕ್ಟ್ರಾನ್ಗಳನ್ನು ತಮ್ಮ ಪೂರ್ವಾಂತಿಮ ಅಂದರೆ ಏನೋ ಈಗೇನು ಇದೊಂದು ಪರಮಾಣು ಐತಿ ತಿಳ್ಕೊರಿ ಇದರ ಅಂತಿಮ ಕವಚವನ್ನು ಪೂರ್ತಿಯಾಗಿ ಫಿಲ್ ಮಾಡಿದೆ ಅದಕ್ಕಿಂತ ಮುಂಚೆ ಮುಂದಿನ ಕವಚವನ್ನು ಫಿಲ್ ಮಾಡುವಂಥ ಧಾತುಗಳನ್ನು ನಾವೇನು ಕೇಳ್ತೀವಿ ಅಂದರೆ ಸಂಕ್ರಮಣ ಧಾತು ಅಂತ ಕರಿತೀವಿ ಈ ಕೇಸ್ ಇದು ಎಕ್ಸೆಪ್ಷನಲ್ ಕೇಸ್ ಇದು ಅಪವಾದ ಅಂತ ಹೇಳ್ಬೋದು ಎಲ್ಲಿ ನಡೀತದೆ ಅಂದರೆ ಡಿ ಮತ್ತು ಎಫ್ಗಳಲ್ಲಿ ಮಾತ್ರ ನಡೀತದೆ ಅದಕ್ಕೆ ಡಿ ಮತ್ತು ಎಫ್ ಗುಂಪಿನ ಧಾತುಗಳನ್ನು ನಾವು ಸಂಕ್ರಮಣ ಧಾತುಗಳು ಅಂತ ಕರಿತೀವಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೋಡ್ರಿ ಯಾವ ಧಾತುಗಳ ಪರಮಾಣುಗಳ ಇಲೆಕ್ಟ್ರಾನ್ಗಳು ತಮ್ಮ ಪೂರ್ವಾಂತಿಮ ಕವಚವನ್ನು ಭಾಗಶಃ ಖಾಲಿ ಬಿಟ್ಟು ಹೊರಗಿನ ಕವಚಗಳನ್ನು ಆಕ್ರಮಿಸ್ಕೊಳ್ತೇವೆ ಅಂತಹ ಧಾತುಗಳಿಗೆ ನಾವು ಸಂಕ್ರಮಣ ಧಾತುಗಳು ಅಂತ ಕರಿತೀವಿ ಹಾಗಾದ್ರೆ ಏನಪ್ಪ ಅಂದರೆ ಖಾಲಿ ಇರುವ ಒಳಗಿನ ಕವಚಗಳಿಗೆ ಏನಾದರೂ ಖಾಲಿ ಇರುವಂತಹ ಒಳಗಿನ ಕವಚಗಳಿಗೆ ಡಿ ಬ್ಲಾಕ್ ಅನ್ವಯ ಆಗ್ತಿತ್ತಂದರೆ ಅಂದರೆ ಏನೋ ಮೂರನೇ ಡಿ ಬ್ಲಾಕನ್ನು ತುಂಬೋಕ್ಕಿಂತ ಮುಂಚೆ ನಾಲ್ಕನೇ ಎಸ್ ಬ್ಲಾಕನ್ನು ಏನಾದರೂ ತುಂಬ್ತಾ ಇದೆ ಅಂದರೆ ಅಂತಹ ಧಾತುಗಳನ್ನು ಹೊರಗಿನ ಸಂಕ್ರಮಣ ಧಾತುಗಳು ಹೌದಾ ಏನು ಯಾವ ಧಾತುಗಳ ಪರಮಾಣುಗಳು ಇಲೆಕ್ಟ್ರಾನ್ಗಳನ್ನು ತಮ್ಮ ಪೂರ್ವಾಂತಿಮ ಕವಚವನ್ನು ಭಾಗಶಃ ಖಾಲಿ ಬಿಟ್ಟು ಯಾವ ಪೂರ್ವಾಂತಿಮ ಕವಚವನ್ನು ಡಿ ಪೂರ್ವಾಂತರ ಕವಚವನ್ನು ಭಾಗಶಃ ಖಾಲಿ ಬಿಟ್ಟು ಹೊರಗಿನ ಕವಚವನ್ನು ಆಕ್ರಮಿಸ್ಕೊಳ್ತೀವೋ ಅಂತಹ ಧಾತುಗಳಿಗೆ ನಾವೇನು ಕರಿತೀವಿ ಅಂದರೆ ಹೊರ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ ಅಥವಾ ಡಿ ಬ್ಲಾಕ್ ಎಲೆಮೆಂಟ್ಸ್ ಅಂತ ಕರಿತೀವಿ ಹಾಗಾದರೆ ಯಾವ ಧಾತುಗಳು ಯಾವ ಧಾತುಗಳು ಪರಮಾಣು ಇಲೆಕ್ಟ್ರಾನ್ಗಳು ತಮ್ಮ ಪೂರ್ವಾಂತಿಮ ಕವಚ ಯಾವುದಪ್ಪ ಅಂದರೆ ಎಫ್ ಯಾವುದು ಎಫ್ ಕವಚವನ್ನು ಭಾಗಶಃ ಖಾಲಿ ಬಿಟ್ಟು ಹೊರಗಿನ ಕವಚವನ್ನು ಆಕ್ರಮಿಸ್ಕೊಳ್ತೀವೋ ಅಂತಹ ಧಾತುಗಳಿಗೆ ನಾವೇನು ಕೇಳ್ತೀವಪ್ಪ ಅಂದರೆ ಒಳ ಸಂಕ್ರಮಣ ಧಾತುಗಳು ಅಂತಹ ಧಾತುಗಳಿಗೆ ನಾವೇನು ಕೇಳ್ತೀವಿ ಒಳ ಸಂಕ್ರಮಣ ಧಾತುಗಳು ಅಥವಾ ಎಫ್ ಬ್ಲಾಕ್ ಎಲ್ಮೆಂಟ್ಸ್ ಅಂತ ಕರಿತೀವಿ ಹಾಗಾದರೆ ಇದು ಹೊರ ಸಂಕ್ರಮಣ ಧಾತುಗಳು ಅಂದರೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಹೌದಾ ಯಾವ ಧಾತುಗಳ ಪರಮಾಣುಗಳ ಎಲೆಕ್ಟ್ರಾನ್ಗಳು ತಮ್ಮ ಪೂರ್ವಾಂತಿಮ ಕವಚವನ್ನು ಭಾಗಶಃ ಪೂರ್ವಾಂತಿಮ ಕವಚ ಅದು ಡಿನೂ ಆಗಿರ್ಬೋದು ಎಫ್ನು ಆಗಿರ್ಬೋದು ಭಾಗಶಃ ಖಾಲಿ ಬಿಟ್ಟು ಹೊರಗಿನ ಕವಚವನ್ನು ಆಕ್ರಮಿಸ್ಕೊಳ್ತಾವ ಮುಂದಿನ ಲೆವೆಲ್ನ ಎಸ್ ಕವಚವನ್ನು ಆಕ್ರಮಿಸ್ಕೊಳ್ತಾವ ಅಂತಹ ಧಾತುಗಳಿಗೆ ನಾವು ಸಂಕ್ರಮಣ ಧಾತುಗಳು ಅಂತ ಕರಿತೀವಿ ಡಿಯನ್ನು ಖಾಲಿ ಬಿಟ್ಟು ಮುಂದಿನ ಕವಚವನ್ನು ತುಂಬಿದ್ದೆ ಆದರೆ ಏನು ಹೊರ ಸಂಕ್ರಮಣ ಧಾತುಗಳು ಎಫ್ ಅನ್ನು ಖಾಲಿ ಬಿಟ್ಟು ಹೊರಗಿನ ಕವಚಗಳನ್ನು ತುಂಬಿದ್ದೆ ಆದರೆ ಒಳ ಸಂಕ್ರಮಣ ಧಾತುಗಳು ಅಂತ ಕರಿತೀವಿ ಹೌದಾ ಇನ್ನು ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರ್ತದ ಇರಲಿ ಅಂತ ನಾ ಡಿಸ್ಕಸ್ ಮಾಡುತ್ತೆ ಅದನ್ನು ಸಿಲೆಬಸ್ ಕೊಟ್ಟಿಲ್ಲ ಆವರ್ತ ಕೋಷ್ಟಕದ ಪ್ರಯೋಜನಗಳು ರಸಾಯನಶಾಸ್ತ್ರದ ಅಧ್ಯಯನವನ್ನು ಸರಳೀಕರಣ ಮತ್ತು ವ್ಯವಸ್ಥಿತವಾಗುವಂತೆ ಮಾಡಿ ಧಾತುಗಳ ವಿವರಗಳು ಸುಲಭವಾಗಿ ಒಂದೆಡೆ ದೊರೆಯುವಂತೆ ಮಾಡ್ತದೆ ಯಾವುದು ಆವರ್ತ ಕೋಷ್ಟಕ ಇನ್ನು ಆವಿಷ್ಕಾರಗೊಳ್ಳದ ಧಾತುಗಳ ಪರಮಾಣು ರಾಶಿ ಗುಣಗಳು ಮತ್ತಿತರ ವಿವರಗಳನ್ನು ಊಹಿಸಲು ಸಾಧ್ಯವಾಗ್ತದೆ ಮೆಂಡ್ಲಿವರ್ ಅವರ ಕಾಲದಲ್ಲಿ ಇಂತಹ ಪ್ರಯತ್ನಗಳು ಅಂದರೆ ಅವ್ರ ಜೀವಿತ ಇರೋಲೇ ತಾವೇನು ಆವೃತಕೋಷ್ಠಿಕ ತಯಾರಿಸಿದ್ರು ಆ ಕೋಷ್ಟಕದಲ್ಲಿ ಕೆಲವು ಜಾಗಗಳನ್ನು ಖಾಲಿ ಬಿಟ್ಟು ಅದಕ್ಕೆ ಏಕ ಅಲುಮಿನಿಯಮ ಏಕ ಬೋರೋನ ಏಕ ಸಿಲಿಕಾನ್ ಅಂತ ಹೆಸರು ಕೊಟ್ಟಿದ್ರು ಹೌದಾ ಗೇಲಿಯಮ್ಮು ಎಮ್ಮು ಸ್ಕ್ಯಾಂಡಿ ಎಮ್ಮು ಮತ್ತು ಮತ್ತೊಂದು ಹತ್ತುವನ್ನು ಅನ್ವೇಷಿಸ್ಲಾಗಿತ್ತು ಹಾಗಾದ್ರೆ ಇದು ಕೋಷ್ಟಕದಿಂದ ಸಾಧ್ಯ ಆಗ್ತದೆ ಧಾತುಗಳ ಗುಣಗಳ ಕ್ರಮಬದ್ಧ ಬದಲಾವಣೆಗಳು ಮತ್ತು ಆವರ್ತಕೋಷ್ಠ ಪ್ರವೃತ್ತಿಗಳ ಅರ್ಥೈಸುವಿಕೆಯು ಪರಮಾಣುವರ್ತನೆಯ ಸ್ಪಷ್ಟವಾದ ತಿಳುವಳಿಕೆ ಮತ್ತು ಸಾಕ್ಷ್ಯಾಧಾರವನ್ನು ಒದಗಿಸುತ್ತದೆ ಇದು ಕೂಡ ಕೋಷ್ಟಕದ ಒಂದು ಪ್ರಾಮುಖ್ಯತೆ ಕೋಷ್ಟಕದಲ್ಲಿ ಒಂದು ಧಾತುವಿನ ಸ್ಥಾನ ಆಧರಿಸಿ ಆ ಧಾತುವಿನ ಗುಣಲಕ್ಷಣಗಳನ್ನು ಊಹಿಸಬಹುದು ಅದೇ ರೀತಿ ಧಾತುವಿನ ಗುಣಗಳ ಆಧಾರದ ಮೇಲೆ ಕೋಷ್ಟಕದಲ್ಲಿ ಆ ಧಾತುವಿನ ಸ್ಥಾನ ಆವರ್ತ ಮತ್ತು ಗುಂಪಿನಲ್ಲಿ ವರ್ಗ ಮತ್ತು ಆವರ್ತದಲ್ಲಿ ಆ ಗುಂಪಿನ ಸ್ಥಾನವನ್ನು ನಾವೇನು ಮಾಡ್ಬೋದು ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ ಬರೆದು ಕಂಡುಹಿಡಿಯಬೌದು ಆಮೇಲೆ ಕೋಷ್ಟಕ ಪ್ರತಿ ಧಾತುವಿನಲ್ಲಿರುವಂಥ ವ್ಯಾಲೆನ್ಸಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಆಮೇಲೆ ಗಾತ್ರ ಆಮೇಲೆ ಏನು ಪ್ರಯಾಣೀಕರಣ ಶಕ್ತಿ ಲೋಹೀಯ ಗುಣ ಅಲೋಹೀಯ ಗುಣ ಇಂಥ ಹಲವಾರು ಅಂಶಗಳನ್ನು ನಮಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತದೆ ಸೊ ಆ ಚಾಪ್ಟ್ರಲ್ಲಿ ಯಾವ ಕಾನ್ಸೆಪ್ಟ್ಗಳು ಬಿಟ್ಟು ಹೋಗಿದ್ದು ಅವುಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿದೆ ಥ್ಯಾಂಕ್ ಯು Thank you so much.